ಸುಮಾರು ಜನದ ಕ್ವಶನ್ನು ನಾನು ಶಿವಾಜಿ ಸುರತ್ಕಲ್ ಟು ಅನೌನ್ಸ್ ಮಾಡಿದಾಗ, ಇವರು ಪಾರ್ಟ್ ಒನ್ನಲ್ಲೇ ಮತ್ತೆ ಪಾರ್ಟ್ ಟು ಅಲ್ಲಿ ಮತ್ತೆ ಆಗ್ತಾ ಇದೆಯಲ್ಲ, ಹೆಂಗೆ ಇದು, ವಾಟ್ ಇಸ್ ದಿಸ್? ಅಲ್ಲ, ನೀವೇನೋ ಇರಬಹುದೇನೋ ಅಂತ ಹೇಳ್ಬಿಟ್ರಿ, ನನಗಂತೂ ನೋಡಿ ತುಂಬ ಬೇಜಾರಾಗೋಯ್ತು. ಜಿ ಉಸಿರೆ ಅಂತೆಲ್ಲ ಕರೆಸ್ಬಿಟ್ಟು ನಮ್ಮನ್ನ, ಈಗ ಮಾರ್ಸ್ ಅಲ್ಲಿ ಮಾಡ್ಬಿಟ್ಟಿದ್ದಾರೆ, ಅದಕ್ಕೆನಾ ನಾನು ಇರ್ತೀನೋ ಇಲ್ವೋ ಅಂತ ಡೌಟ್ ಆಗ್ಬಿಟ್ಟಿದೆ. ಈಗ ಓಕೆ, ತುಂಬ ಬೇಜಾರಾಗ್ತಾ ಇದೆ ನನಗೆ ಆಕಾಶ್, ಇದೇನಿದು? ಅಲ್ಲ, ನಾನು ಲಾಸ್ಟ್ ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ದೆ, ತಮಾಷೆಗೆ ಹೇಳಿದ್ದೆ, ಇದೊಂದ್ಸಲ ಗೌರ್ಮೆಂಟ್ ಜಾಬ್ ಅಂತ. ಅಲ್ಲ, ಅದನ್ನ ಸೀರಿಯಸ್ ಆಗಿ ತಗೊಂಡ್ಬಿಡದ, ಅಷ್ಟೊಂದು ಬೇಜಾರು ಮಾಡ್ಕೊಂಡ್ಬಿಡದ, ಯಾಕೆ ಆಕಾಶ್? ಇದು ಏನ್ ಎಲ್ಲರ ಜಗಳಕ್ಕೆ ಬರ್ತಾ ಇದ್ರೆ ಅವ್ರ ಜಗಳ ಕಟ್ 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 ಒಂದ್ ನಿಮಿಷ ನಂತರ ಅದೊಂದು ವೆಪನ್ರ ನೋಡಕ್ಕೋದ್ರೆ ನಿಜವಾಗ್ಲೂ ಈಗ ಗವರ್ಮೆಂಟ್ ಜಾಬ್ ನಾನು ಹುಡುಕ್ಬೇಕೇನೋ ಅಂತ ಅನಿಸ್ತಾ ಇದೆ ನನ್ಗೆ. ಸಾರಿ ರಾಧಿಕಾ, ಕಾಮ್ ಡೌನ್. ಮೇಘ ಇರಲಕ್ಕ, ಕಾಮ್ ಡೌನ್, ಕಾಮ್ ಡೌನ್. ಇಲ್ಲ, ತಮಾಷೆ ಮಾಡ್ತಾ ಇದ್ದೆ. 14 ಅಲ್ಲೂ ಇನ್ನೇನು ಭಾಗ ಪಾರ್ಟ್ 2 ಅಲ್ಲೂ ಏನು ಮಾಡ್ತಾ ಇದ್ದಾಳೆ ಅನ್ನೋ ಒಂದು ಪ್ರಶ್ನೆ ಇತ್ತು. ಪ್ರಾಯಶಃ ಅದೂ ಕೂಡ ಒನ್ ಆಫ್ ದ ರೀಸನ್ಸ್ ಅನ್ಸುತ್ತೆ ಯಾಕೆ ಬಂದ್ಬಿಟ್ಟು ನೋಡಬೇಕು ಅನ್ನೋದು. ತುಂಬನೇ ಲೇಯರ್ಸ್ ಇದೆ ಅಂತ ಹೇಳಿದ್ವಲ್ಲ, ಆ ಶಿವಾಜಿ ಸುರತ್ಕಲ್ ಯೂನಿವರ್ಸ್ ಅದು ನಾವು ಕ್ರಿಯೇಟ್ ಮಾಡಿದ್ದೀವಿ. ಈಗ ನೀವಂತೂ 14, ಅನೂಪ್ ಅವರು 14th ಪಾರ್ಟಲ್ಲಿ ಹೋಗ್ಬಿಟ್ಟು ಮಾರ್ಸಲ್ಲೇ ಏನೋ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅವರು. ಸೊ ಹಾಗಾಗಿ ನನಗೆ ರಮೇಶ್ ಅರವಿಂದ್ ಸರ್ ಅವ್ರನ್ನ ನೋಡೋಕ್ಕೆ, ಅವರ ಒಂದು ಯೂನಿವರ್ಸ್ನ ನೋಡೋಕ್ಕೆ ನೀವು ಶಿವಾಜಿ ಸುರತ್ಕಲ್ ನೋಡೋಕ್ಕೆ ಬರಬೇಕು. ಅದಲ್ಲದೆ ಜನನಿಗೆ ಏನಾಯಿತು, ಯಾಕೆ ಮತ್ತೆ ವಾಪಸ್ ಬಂದ್ಲು, ಮತ್ತೆ ಏನಾಗ್ತಾ ಇದೆ ಇಲ್ಲಿ, ಸೊ ಅದನ್ನು ನೋಡೋಕ್ಕೆ ಆ ಒಂದು ಕುತೂಹಲನೂ ಕೂಡ ಇರಲಿ. ನಾನು ಅದ್ರ ಬಗ್ಗೆ ಬಿಟ್ಕೊಡೋದು ಬೇಡ ಅಂತ ನಾನಿದ್ದೀನಿ. ಓಕೆ, ಸೂಪರ್ ಸೂಪರ್ ರಾಧಿಕಾ. ಮತ್ತೆ ಎಮೋಷನ್ಸ್ ಬಗ್ಗೆ ನಾವು ಎಷ್ಟು ಮಾತಾಡಿದ್ವಲ್ಲ, ನನಗೆ ನಿಮ್ಮ ಮೇಲೆ ನಿಮಗೆ ಒಂದು ಪ್ರಶ್ನೆ ಇದೆ. ಈಗ ಜನನಿ ಅಂದರೆ ಅವಳ ಒಂದು ಪಾತ್ರ ಏನಿದೆ, ಅದೆಷ್ಟು ಅಂದರೆ ಆ ಜಿ ಮತ್ತು ಜನನಿ ಇಬ್ಬರ ಅವರಿಬ್ಬರ ಒಡನಾಟ ಇರ್ಬೋದು, ಅವರಿಬ್ಬರ ಮಧ್ಯೆ ಏನೊಂದು ಎಮೋಷನ್ಸ್ ಇದೆ, ಅದನ್ನೆಲ್ಲ ತುಂಬಾ ಚೆನ್ನಾಗಿ ತಂದಿದ್ದೀರಾ. ಬಟ್ ನಿಮ್ಮ ಜರ್ನಿಲೂ ಕೂಡ ನಿಮಗೆ ಈ ಒಂದು ಚಿತ್ರನ ಮಾಡ್ತಾ ಇರಬೇಕಾದ್ರೆ, ಒನ್ನಲ್ಲೂ ಕೂಡ ಚಿತ್ರ ಬಿಡುಗಡೆ ಆಯಿತು, ನಿಮ್ಮ ಪರ್ಸ್ನಲ್ ಲೈಫಲ್ಲೂ ನಿಮಗೆ ಇಬ್ಬರು ಮಕ್ಕಳಾದರು. ಸೊ ಆ ಒಂದು ಒಂದು ವಿಚಾರದ ಬಗ್ಗೆ, ಅವರು ಎಸ್ ಎಸ್ ಆ್ಯಕ್ಚುಲಿ ಎಸ್ ಎಸ್ ರಿಲೀಸ್ ಆಯಿತು, ಇಲ್ಲೂ ನಿಮಗೆ ಒಂದು ಗುಡ್ ನ್ಯೂಸ್ ಬಂತು. ಸೊ ಈಗ ಪಾರ್ಟ್ 2 ಅಲ್ಲಿ ಆ ಥರ ವಿಷಯಗಳೇನಾದರೂ ಇದೆಯಾ, ಇದ್ರೆ ನಮ್ಗೆ ಹೇಳ್ಬೋದಾ? ಇಲ್ಲ, ಆ್ಯಕ್ಚುಲಿ ಶಿವಾಜಿ ಸುರತ್ಕಲ್ 2 ಐ ಥಿಂಕ್ ನನ್ನ ಲೈಫಲ್ಲಿ ಇಟ್ಸ್ ಅ ವೆರಿ ಸ್ಪೆಷಲ್ ಫಿಲ್ಮ್. ನನ್ನ ಇಷ್ಟು ಸಿನಿಮಾಗಳಿಗೆ ಕಂಪೇರ್ ಮಾಡಿದ್ರೆ ಐ ಥಿಂಕ್ 2 ವಿಲ್ ಬಿ, ಅಂದರೆ ನಾನು ಇದಾದಮೇಲೆ ನೆಕ್ಸ್ಟ್ ಎಷ್ಟೇ ಸಿನಿಮಾ ಮಾಡ್ಬೋದು, ಬಟ್ 2 ನಾನು ಮರೆಯೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಇದರಲ್ಲಿ ಆಗಿರೋ ಘಟನೆಗಳು ಆ ಥರ, ಆ್ಯಕ್ಚುಲಿ ಅಂದರೆ ಪರ್ಸ್ನಲಾಗಿ ನಡೆದಿರೋ ಘಟನೆಗಳು ಅದು ಸಿನಿಮಾಗೂ ತುಂಬ ಓವರ್ಲ್ಯಾಪ್ ಆಗ್ತಾ ಬಂತು. ನಾನು ಹೇಳಿದ್ನಲ್ಲ, ಲಾಕ್ಡೌನಲ್ಲಿ ಆ್ಯಕ್ಚುಲಿ ನಾನು ಸರ್ರು ಕಥೆಯೆಲ್ಲ ರೆಡಿ ಮಾಡಿದ್ವಿ 2020 ಅಲ್ಲಿ, ಬಟ್ 2020 ನಾವು ಫಿಲ್ಮ್ ಟೇಕ್ ಆಫ್ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ರಿಸ್ಟ್ರಿಕ್ಷನ್ಸು ಅದೆಲ್ಲ ಇರ್ತಾ ಇತ್ತು. ಸೊ 2021 ಬಂತು. ಸೊ 2021 ಬಂತು, ಪ್ರೊಡ್ಯೂಸರ್ ಕತೆ ಓಕೆ ಮಾಡಿದ್ರು, ಸರು ಕತೆ ಓಕೆ ಮಾಡಿದ್ರು, ನಮಗೆ ಆಫೀಸ್ ಸ್ಪೇಸ್ ಮಾಡಿಕೊಟ್ರು, ಒಂದು ಡ್ರಾಫ್ಟು ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟೆಲ್ಲ ಸ್ಟಾರ್ಟ್ ಮಾಡಿದ್ವಿ. ಬಟ್ ಎಲ್ಲೋ ಒಂದು ಕಡೆ ನಿಜ ಹೇಳಬೇಕು ಅಂದರೆ ಒನ್ ವರ್ಕ್ ಆಗಿದೆ, ಒನ್ಗಿಂತನೂ 2 ವರ್ಕ್ ಆಗಬೇಕು ಅನ್ನೋ ಒಂದು ಒಂದು ಫಿಯರ್, ಒಂದು ಭಯ ಡೆಫಿನೆಟ್ ಆಗಿತ್ತು ಅದು, ರೈಟರ್ ಆಗಿ ಡೈರೆಕ್ಟರ್ ಆಗಿ ಎರಡು. ಸೊ ಇಲ್ಲೊಂದು ಕಡೆ ಒಂದು ಚಿಕ್ಕದು ಅಂದರೆ ಎಲ್ಲೋ ಒಂದು 90% ಆಗಿದೆ, ಇನ್ನೊಂದು 10% ಎಲ್ಲೋ ಬ್ಯಾಲೆನ್ಸ್ ಇದೆ ಅನ್ನೊಂದು ಥಾಟ್ ಇತ್ತು. ಸೊ 2021 ಜೂನ್ ಜುಲೈಲಿ ಐ ಥಿಂಕ್ ಅದಾಗಿದ್ದು, ಅಂದರೆ ನಮ್ಮ ಎಂಟೈರ್ ಫ್ಯಾಮಿಲಿಗೆ ಕೋವಿಡ್ ಪಾಸಿಟಿವ್ ಟೆಸ್ಟ್ ಆಗಿತ್ತು. ಸೊ ಪಾಸಿಟಿವ್ ಟೆಸ್ಟ್ ಆದಮೇಲೆ ಒಬ್ಬೊಬ್ಬರಾಗಿ ವಿ ಗಾಟ್ ಹಾಸ್ಪಿಟಲೈಸ್ಡ್ ಆ್ಯಕ್ಚುಲಿ. ಸೊ ಆ ಥರ, ಬಟ್ ನಾನು ಮಾತ್ರ ಹಾಸ್ಪಿಟಲಲ್ಲಿ ಉಳ್ಕೊತೀನಿ, ಬಿಕಾಸ್ ನನಗೆ ಇನ್ನೂ ಆ ಫೀವರ್ ಆಗಲಿ ಆ ಸಿಂಪ್ಟಮ್ಸ್ ಆಗಲಿ ಇದಾಗಿರಲಿಲ್ಲ. ಇನ್ಫ್ಯಾಕ್ಟ್ ನಾನು ಇನ್ಸ್ಟಾಗ್ರಾಮಲ್ಲಿ ಕೂಡ ಶೇರ್ ಮಾಡಿದ್ದೆ, ಯಾಕಂದರೆ ನನಗೆ 14 ಡೇಸ್ ಆಲ್ಮೋಸ್ಟ್ ನಾನು ಹಾಸ್ಪಿಟಲಲ್ಲೇ ಇದ್ದೆ. ಸೊ ಆ ಕೋವಿಡ್ ಟೈಮಲ್ಲಿ 14 ದಿನ ನಾನು ಒಬ್ಬನೇ, ಅದು ಅಂದರೆ ಹೆಂಗಾಯಿತು ಅಂದರೆ ರಾಧಿಕಾ, ಆ ಕೋವಿಡ್ ಅಲೆ ಕಮ್ಮಿ ಆಗ್ತಾ ಬಂತು ಓಕೆನಾ, ಬಟ್ ನಾನು ಮಾತ್ರ ಇನ್ನೂ ಹಾಸ್ಪಿಟಲಲ್ಲೇ ಇದ್ದೀನಿ. ಅಂದರೆ ಎಲ್ಲ ಡಿಸ್ಚಾರ್ಜಸ್ ಆಗ್ತಾ ಇದೆ, ಬಟ್ ನನಗೆ ನಾನು ರಿಟರ್ನ್ ಮನೆಗೆ ಬರ್ತೀನೋ ಇಲ್ವೋ, ನನ್ನ ಮಕ್ಕಳನ್ನ ಮತ್ತೆ ನೋಡ್ತೀನೋ ಇಲ್ವೋ ಅನ್ನೋ ಒಂದು ಇದಿತ್ತು. ಬಟ್ ಆ ಟೈಮಲ್ಲಿ ವಾಟ್ ರಿಯಲಿ ಕೆಪ್ ಮಿ ಗೋಯಿಂಗ್ ಅಂದರೆ ನನ್ನ ಜೊತೆಗೆ ಇದ್ದಿದ್ದೇನು ಅಂದರೆ, ಎನರ್ಜಿ ಏನು ಅಂದರೆ, ಈ ಶಿವಾಜಿ ಸುರತ್ಕಲ್ 2 ಕತೆ ಆ್ಯಕ್ಚುಲಿ. ಅಂದರೆ ಐ ಡೋಂಟ್ ನೋ ಎಷ್ಟು ಜನ ನೀವು ಕೋವಿಡ್ ಟೈಮಲ್ಲಿ ಹಾಸ್ಪಿಟಲೈಸ್ ಆಗಿದ್ರೆ ಗೊತ್ತಿಲ್ಲ, ಬಟ್ ಇಟ್ಸ್ ಅ ನೈಟ್ ಮೇರ್ ಎಕ್ಸ್ಪೀರಿಯನ್ಸ್ ಅದು.
ಯಾಕಂದ್ರೆ ನಾನು 30 ಜನ ಇರುವಂಥ ವಾರ್ಡಲ್ಲಿ ನಾನು ಒಬ್ಬನೇ ಇರ್ತಾ ಇದ್ದೆ. ಆ್ಯಂಡ್ ಕಂಪ್ಲೀಟಾಗಿ ಮಾಸ್ಕ್ ಹಾಕಬೇಕು, ಕಂಪ್ಲೀಟಾಗಿ ಗ್ಲೌಸ್ ವೇರ್ ಮಾಡಬೇಕು, ಆ್ಯಂಡ್ ಊಟ ಕೊಡೋದು ಎಲ್ಲನೂ ಅಂದರೆ ತುಂಬಾ ಬೇರೆ ಥರ ಇರುತ್ತೆ ಆ ಟ್ರೀಟ್ಮೆಂಟಲ್ಲು. ಬಟ್ ಹೆಂಗಾಗತ್ತೆ ಅಂದರೆ ನಮಗೊಂಥರ ಡಿಪ್ರೆಷನ್ ಸೆಟ್ ಆಗ್ಬಿಡತ್ತೆ. ಆ್ಯಂಡ್ ಯಾವ ಥರ ಆಗುತ್ತೆ ಅಂದರೆ ಮತ್ತೆ ನಾವು ಅಂದರೆ ನಾಳೆ ಬೆಳಗ್ಗೆ ವಿಲ್ದೇರಿಗೆ ಟುಮಾರೋ ಅಂತ ಅನಿಸ್ಬಿಡತ್ತೆ. ಬಟ್ ಆ ಥರ ಟೈಮಲ್ಲಿ ಐ ಥಿಂಕ್ ಈ ಕತೆ ಇದೆಯಲ್ಲ, ಈ ಕತೆ ಇರಲಿಲ್ಲ ಅಂದರೆ ಐ ಥಿಂಕ್ ನನ್ನ ಐ ಥಿಂಕ್ ಮೋಟಿವೇಶನ್ ಕಮ್ಮಿ ಇರ್ತಾ ಇತ್ತು ಜೀವನದಲ್ಲಿ. ಸೊ ಈ ಕತೆ ನನ್ನ ಜೊತೆಗೆ ಇತ್ತು. ಆ್ಯಂಡ್ ಎಷ್ಟೊಂದು ವಿಷಯಗಳು ತಲೆಯಲ್ಲಿ ಆ ಟೈಮಲ್ಲಿ ಕ್ಲಾರಿಟಿ ಸಿಗ್ತಾ ಬಂತು. ಆ್ಯಂಡ್ ಸರ್ ನಾನು ಅವಾಗ ಕೂಡ ವಿ ಆರ್ ಮೆಸೇಜಿಂಗ್ ಆ್ಯಂಡ್ ಎಕ್ಸ್ಚೇಂಜಿಂಗ್ ಐಡಿಯಾಸ್. ಆ್ಯಂಡ್ ನನ್ನ ಇನ್ಸ್ಟಾಗ್ರಾಮಲ್ಲಿ ಇದೆಲ್ಲ ಕಾಣುತ್ತೆ ನಿಮಗೆ. ಆ್ಯಕ್ಚುಲಿ ಇವೆಲ್ಲ ಹಾಕಿದ್ದೀನಿ ನಾನು ಆ್ಯಕ್ಚುಲಿ. ಸೊ ನಾನು ಡಿಸ್ಚಾರ್ಜ್ ಆಗಿ ಹೊರಗೆ ಬರ್ತೀನಿ. ಬಂದಿದ್ದ ಕೂಡಲೇ ಆ ಪ್ರಾಬ್ಲಮ್ ಏನಿತ್ತು ಆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಕ್ಬಿಡುತ್ತೆ. ಸೊ ದಟ್ ವಾಸ್ ದಿ ಮೂಮೆಂಟ್. ಸೊ ದಟ್ ಈಸ್ ವೈ ದಿಸ್ ಫಿಲಮ್ ಇಸ್ ವೆರಿ ವೆರಿ ಸ್ಪೆಷಲ್ ಆ್ಯಂಡ್ ಕ್ಲೋಸ್ ಟು ಹಾರ್ಟ್. ಯಾಕಂದರೆ ಈ ಥರ ಒಂದು ಸನ್ನಿವೇಶದಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಆಗಿ ಜೊತೆಗಿತ್ತು. ಸೊ ಮೇಘನ ಅವರು ಹೇಳಿದ್ರು ಡಾರ್ಕ್ ಜಾನ್ರ ಅಂತ. ಸೊ ನಿಮಗೆ ಆ ಒಂದು ಡಾರ್ಕ್ ಸ್ಪೇಸ್ ಅಲ್ಲಿ ಇದ್ದಾಗ ಮೋಸ್ಟ್ಲಿ ಇನ್ನೂ ಐಡಿಯಾಸ್ ಬಂತ ಅಂತ ಅಲ್ವಾ? ಡಾರ್ಕ್ ಸ್ಪೇಸ್ಗಿಂತ ಶಿವಾಜಿ ಸುರತ್ಕಲ್ ಎಷ್ಟೇ ಪತ್ತೆದಾರಿ ಸಿನಿಮಾ ಆದ್ರೂ ಇನ್ನೊಂದು ಕಡೆ ಆ ಎಮೋಷನ್ಸ್ ಅಂದರೆ ಒಂದು ಅಪ್ಪ ಮಗನ ಇರುವಂತಹ ಎಮೋಷನ್ಸ್, ಒಂದು ಅಪ್ಪ ಮತ್ತು ತನ್ನ ಮಗಳಿಗೆ ನಡೆಯುವಂಥ ಎಮೋಷನ್ಸ್, ಐ ಥಿಂಕ್ ಅದು ನನಗೆ ತುಂಬ ಆ ಟೈಮಲ್ಲಿ ಫೀಲ್ ಆಯಿತು. ಯಾಕಂದರೆ ನನ್ನ ಅಪ್ಪಿಂದ ನಾನು ದೂರ ಇದ್ದೆ, ನನ್ನ ಮಗಳಿಂದ ನಾನು ದೂರ ಇದ್ದೆ. ಸೊ ಆ ಎಮೋಷನ್ಸ್ ನನಗೆ ತುಂಬ ಅಂದರೆ ಹೆಲ್ಪ್ ಆಯಿತು. ಅಂದರೆ ಮೇ ಬಿ ಅದು ಐ ಥಿಂಕ್ ಇಟ್ ವಾಸ್ ಒಂಥರ ಗಾಡ್ ಟೋಲ್ಡ್ ಅಂತ ಅನಿಸುತ್ತೆ ಒಂಥರ. ಸೊ ಅದು ಹೆಲ್ಪ್ ಆಯಿತು. ಆ್ಯಂಡ್ ಈ ಸಿನಿಮಾ ನಾನು ಅದನ್ನೇ ಹೇಳಕ್ಕೆ ಬರ್ತೀನಿ ಅಂದರೆ ಇಷ್ಟು ಜನಕ್ಕೆ ನಾನು ಪ್ರಶ್ನೆ ಕೇಳ್ತಾ ಇದ್ದೆ. ಡೈರೆಕ್ಟರಾಗಿ ನಾನು ಹೇಳಬೇಕು ಅಂದರೆ ಶಿವಾಜಿ ಸುರತ್ಕಲ್ ಯಾಕೆ ಥಿಯೇಟ್ರಲ್ಲಿ ನೋಡಬೇಕು ಅಂದರೆ ಮೇಘನ ಅವ್ರು ಹೇಳ್ದಂಗೆ ಇದು ಎಲ್ಲೋ ಒಂದು ಕಡೆ ನೀವು ಓ ಟಿ ಟಿ ಅಥವಾ ಟಿ ವಿಯಲ್ಲಿ ನೋಡಿದ್ರೆ ಆ ಎಕ್ಸ್ಪೀರಿಯೆನ್ಸ್ ಕಡಿಮೆ ಆಗುತ್ತೆ. ಅಂದರೆ ನೀವು ಒಂದು ಎಮೋಷ್ನಲ್ ಸೀನ್ ನೋಡ್ತಾ ಇರ್ಬೇಕಾದ್ರೆ ಮನೇಲಿ ಯಾರೋ ಮಿಕ್ಸರ್ ಗ್ರೈಂಡರ್ ಆನ್ ಮಾಡಿಬಿಡ್ತಾರೆ, ಇಲ್ಲ ಯಾವುದೋ ನಾಯಿ ಕಿರಿಸ್ತಾ ಇರುತ್ತೆ. ಸೊ ದ ಎಂಟೈರ್ ಎಮೋಷನ್ ವಿಲ್ ಡ್ರಾಪ್. ಥಿಯೇಟ್ರನ್ನು ಮೀಡಿಯಂ ಕ್ರಿಯೇಟ್ ಮಾಡಿದ್ದೆ ಯಾಕಂದರೆ ಒಂದು ಕ್ಲೋಸ್ಡ್ ರೂಮ್ ಟೋಟಲ್ ಕತ್ಲೆ ಇರುತ್ತೆ, ಅಲ್ಲಿ ಡೈರೆಕ್ಟರ್ ಏನೋ ಒಂದು ವಿಷುವಲ್ ಹೇಳಕ್ಕೆ ಟ್ರೈ ಮಾಡ್ತಾರೆ, ಅದೇ ವಿಷುವಲ್ನೇ ನೀವು ಆ್ಯಕ್ಚುಲಿ ಫೀಡ್ ಮಾಡಿ ಆಡಿಯನ್ಸ್ಗೆ ಫೀಡ್ ಆಗಬೇಕು ಅನ್ನೋ ಒಂದು ಮೀಡಿಯಂ ಆ್ಯಕ್ಚುಲಿ ಥಿಯೇಟ್ರಿಕಲ್ ಮೀಡಿಯಂ. ಸೊ ಆ ಮೀಡಿಯಂನ ಆದಷ್ಟು ಅರ್ಥ ಮಾಡಿಕೊಂಡು ವಿ ಹ್ಯಾವ್ ಟ್ರೈ ಟು ವರ್ಕ್ ಫಾರ್ ದಿಸ್ ಫಿಲಮ್. ಸೊ ಒಂದು ಕಡೆ ಈ ಯಾರು ಕೊಲೆ ಮಾಡಿದ್ದು ಅಂತ ಒಂದು ಪತ್ತೆದಾರಿ ಸಿನಿಮಾ ಆಗಿದ್ರೂ ಐ ಥಿಂಕ್ ಇನ್ನೊಂದು ಕಡೆ ಐ ಥಿಂಕ್ ಆ ಶಿವಾಜಿ ಸುರತ್ಕಲ್ನ ಎಮೋಷನ್ಸ್ ಪ್ರತಿಯೊಬ್ಬರಿಗೂ ಐ ಥಿಂಕ್ ಕನೆಕ್ಟ್ ಆಗುತ್ತೆ. ಯಾಕಂದ್ರೆ ಎಲ್ಲರೂ ನಾವು ನಮ್ಮ ಅಪ್ಪಂದ್ರ ಜೊತೆ ಎಲ್ಲ ಒಂದು ಕಡೆ ಆ ಥರ ಒಂದು ಎಷ್ಟೇ ಕ್ಲೋಸ್ ಇದ್ದರೂ ಒಂದು ಬಿರುಕಿದ್ದೇ ಇರುತ್ತೆ. ಸೊ ದಟ್ ಈಸ್ ದಿ ಸೋಲ್ ಆಫ್ ಶಿವಾಜಿ ಸುರತ್ಕಲ್ ಆ್ಯಕ್ಚುಲಿ. ಪತ್ತೆದಾರಿ ಜೊತೆ ಎಮೋಷನ್ಸ್ನು ಕೂಡ ಇಲ್ಲಿ ಎಕ್ಸ್ಪ್ಲೋರ್ ಆಗ್ತಾ ಹೋಗುತ್ತೆ. ಹೌದು, ನನಗೂ ಅಷ್ಟೇ. ಇದು ಶೂಟ್ ಮಾಡ್ತಾ ಇರಬೇಕಾದ್ರೆ ಈಗ ಒಂದು ಎಮೋಷನ್ಸ್ ಏನಿದೆ ಆ ಬೇರೆ ಬೇರೆ ಲೇಯರ್ಸ್ ಎಲ್ಲ ರೆಪ್ರೆಸೆಂಟ್ ಮಾಡುವಂತಹ ಪಾತ್ರನೇ ಇಲ್ಲಿ ಅಂತ ನಾನು ಹೇಳ್ಬೋದು. ಸೊ ಹಾಗಾಗಿ ತುಂಬಾನೇ ಖುಷಿ ಆಯ್ತು ನಿಮ್ ಜೊತೆ ವರ್ಕ್ ಮಾಡಿದ್ದು. ಥ್ಯಾಂಕ್ ಯು, ಥ್ಯಾಂಕ್ ಯು ನಮಗೆ ಈ ಒಂದು ಪಾರ್ಟ್ ಟು ಅಲ್ಲಿ ಮತ್ತೆ ವಾಪಸ್ ಬರೋ ತರ ಮಾಡಿದ್ದಕ್ಕೆ. ದಯವಿಟ್ಟು ನೀವೆಲ್ಲರೂ ಸಪೋರ್ಟ್ ಮಾಡಿ. April 14 ಶಿವಾಜಿ ಸುರತ್ಕಲ್ ನಿಮ್ ಮುಂದೆ ಬರ್ತಾ ಇದೆ. ಅಂಡ್ ಯುಗಾದಿ ಇದು. ಸೊ ಓಕೆ, ಥ್ಯಾಂಕ್ ಯು.